ಕೇಂದ್ರ ಮೋಟಾರು ವಾಹನ ಕಾಯ್ದೆ ತಿದ್ದುಪಡಿ ರದ್ದುಗೊಳಿಸಿ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿ ರಸ್ತೆ ನಿರ್ಮಾಣ ಮತ್ತು ನಿರ್ವಹಣೆಗೆ ಕಟ್ಟುನಿಟ್ಟಿನ ಕಾಯ್ದೆ ಜಾರಿಗೆ ತರುವಂತೆ ಆಗ್ರಹಿಸಿ ಎಸ್ಡಿಪಿಐ ಬಂಟ್ವಾಳ ಕ್ಷೇತ್ರದ ವತಿಯಿಂದ ಬೀಸಿರೋಡಿನ ಜಂಕ್ಷನ್ನಲ್ಲಿ ಧರಣಿ ನಡೆಯಿತು. ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಪರಂಗಿಪೇಟೆ ಧರಣಿ ನಿರತರನ್ನು ಉದ್ದೇಶಿಸಿ ಮಾತನಾಡಿ, ದೇಶದಾದ್ಯಂತ ಆರ್ಥಿಕ ಹಿಂಜರಿತದಿಂದಾಗಿ ಉತ್ಪಾದನಾ ಕ್ಷೇತ್ರ ಸಂಪೂರ್ಣವಾಗಿ ಕುಸಿದಿದೆ. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಮೋಟಾರು ವಾಹನ ಕಾಯ್ದೆ ತಿದ್ದುಪಡಿ ಮಾಡಿ ಸಂಚಾರಿ ನಿಯಮ ಉಲ್ಲಂಘನೆಗೆ ಭಾರಿ ದಂಡ ವಿಧಿಸುವ ಮೂಲಕ ಗಾಯದ ಮೇಲೆ ಬರೆ ಎಳೆದಿದೆ. ಈ ಕಾಯ್ದೆಯನ್ನು ಎಸ್ಡಿಪಿಐ ಖಂಡಿಸುತ್ತದೆ ಎಂದು ಹೇಳಿದರು. ಕೇಂದ್ರ ಸರ್ಕಾರದ ಕಪಿಮುಷ್ಟಿಯಿಂದ ಈ ದೇಶ ಮುಂದಿನ ದಿನಗಳಲ್ಲಿ ಯಾವ ಸ್ಥಿತಿಗೆ ಬಂದೊಪ್ಪೋದು ಅನ್ನುವಂತಹ ಆತಂಕ ಇಡೀ ದೇಶದಲ್ಲಿ ದಟ್ಟವಾಗಿ ಬೆಳೆಯುತ್ತಿರುವಂತಹ ಒಂದು ಸಂದರ್ಭದಲ್ಲಾಗಿರ್ತದೆ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಭೀತಿಯಲ್ಲಿ ನಿಂತು ಹೋರಾಟವನ್ನ ಮಾಡ್ತಾ ಇರುವಂತಹದ್ದು, ಹೋರಾಟವನ್ನ ಹತ್ತಿಕ್ಕುವಂತಹ ಕಾಲಘಟ್ಟದಲ್ಲಿ, ಹೋರಾಟವನ್ನ ಕ್ಷೀಣಿಸುವಂತಹ ಕಾಲಘಟ್ಟದಲ್ಲಿ ಯಾರನ್ನು ನೀವು ಹತ್ತಿಕ್ಕಿದ್ರು ಕೂಡ, ಯಾರನ್ನು ತಡೆದ್ರು ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನ ತಡೆಯಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಅನ್ನುವಂತಹ ಸಂದೇಶವನ್ನ ಸಾರ್ತಾ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಂದೆ ಸಾಗ್ತಾ ಇದೆ. ಬಹುಶಃ ಈ ದೇಶದಲ್ಲಿ ಭಾರತ ದೇಶದ ಸಂವಿಧಾನವನ್ನ ಸಂಪೂರ್ಣವಾಗಿ ಅರಿತುಕೊಂಡು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ, ಈ ದೇಶದ ನಾಗರಿಕನಿಗೆ ನೀಡಿದಂತಹ ಹಕ್ಕುಗಳನ್ನ ಅರಿತುಕೊಂಡು ಈ ದೇಶದ ಕಾನೂನನ್ನ ಕಲಿತುಕೊಂಡು ಹೋರಾಟ ಮಾಡುವಂತಹ ಒಂದು ಪಕ್ಷ ಇದ್ರೆ ಅದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ತದೆ. ಎಸ್ಡಿಪಿಐ ಕ್ಷೇತ್ರ ಅಧ್ಯಕ್ಷ ಯೂಸುಫ್ ಅಲಡ್ಕ ಅಧ್ಯಕ್ಷತೆಯನ್ನ ವಹಿಸಿದ್ರು. ಧರಣಿಯಲ್ಲಿ ಎಸ್ಡಿಪಿಯ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಜಾಬೀರ್ ಅರ್ಯಾಡ್ಕ, ಎಸ್ಡಿಪಿಐ ವಿಟ್ಲ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ಕಡಂಬು, ಎಸ್ಡಿಪಿಐ ಉಪಾಧ್ಯಕ್ಷ ಕಲಂದರ್ ಪರ್ತಿಪಾಡಿ, ಕಾರ್ಯದರ್ಶಿ ಇಸ್ಮಾಯಿಲ್ ಭಾವ ಹಾಜರಿದ್ರು. ಬಳಿಕ ಮನವಿಯನ್ನ ತಹಶೀಲ್ದಾರ್ ಅವರ ಮೂಲಕ ಜಿಲ್ಲಾಧಿಕಾರಿ ಅವರಿಗೆ ಸಲ್ಲಿಸಲಾಯಿತು. ಪರಿಹಾರ ಕಾಯ್ದೆಯ ಪ್ರಕಾರ ಪರಿಹಾರವನ್ನ ನೀಡಬೇಕಾದಂತಹ ಸಂದರ್ಭದಲ್ಲಿ ಕಾರ್ಮಿಕರ ಕಾಯ್ದೆಯ ಪರಿಹಾರವನ್ನ ಈ ಅಪಘಾತ ಪ್ರಕರಣಗಳಲ್ಲಿ ತೆಗೆದುಹಾಕಲಾಗಿದೆ ಅಂತ ಕೇಳಿದ್ರೆ ಏನು ಸಂದೇಶವನ್ನ ಈ ದೇಶಕ್ಕೆ